ನಮಸ್ಕಾರ, ರತನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನವರಾತ್ರಿಯ ಎರಡನೇ ದಿನ, ದುರ್ಗೆಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವ ದಿನ. ಬ್ರಹ್ಮಚಾರಿಣಿ ದೇವಿಯು ಶುದ್ಧತೆಯ ಪ್ರತೀಕವಾಗಿದ್ದಾಳೆ. ಈ ಅವತಾರದಲ್ಲಿ ದುರ್ಗೆಯು ತಪಸ್ಸು ಅಥವಾ ದೇಹದಂಡನೆಯನ್ನು ಪ್ರತಿನಿಧಿಸ್ತಾಳೆ. ಬ್ರಹ್ಮಚಾರಿಣಿ ಅಂತ ಹೇಳುವಲ್ಲಿ ಎರಡು ಪದಗಳಿವೆ. ಬ್ರಹ್ಮ ಅಂದರೆ ತಪಸ್ಸು, ಚಾರಿಣಿ ಅಂದರೆ ಉತ್ಕಟ ಅನುಯಾಯಿ ಅನ್ನೋದರ ಸ್ತ್ರೀ ರೂಪ. ದುರ್ಗಾದೇವಿಯು ದಕ್ಷನ ಮಗಳಾಗಿ ಹುಟ್ಟಿದಂತಹ ಸಂದರ್ಭ, ಯಜ್ಞದ ಬೆಂಕಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡ ಕಥೆಯನ್ನು ನಾವೀಗಾಗಲೇ ನೋಡಿದ್ದೇವೆ. ಆ ಬಳಿಕ ಆಕೆ ಪರ್ವತರಾಜನ ಮಗಳಾಗಿ ಜನಿಸಿದ್ಲು ಅಂತಲೂ ತಿಳ್ಕೊಂಡಿದ್ದೇವೆ. ಅವಳೇ ಪಾರ್ವತಿ ಅಥವಾ ಹೇಮಾವತಿ. ಈ ಪಾರ್ವತಿಯು ಬೆಳೆದು ದೊಡ್ಡವಳಾದಾಗ ನಾರದರು ಅವಳನ್ನು ಭೇಟಿಯಾಗ್ತಾರೆ. ಅವರಿಗೆ ಆಕೆ ತನ್ನ ಹಿಂದಿನ ಜನ್ಮದ ಗಂಡನಾದ ಶಿವನನ್ನೇ ಈ ಜನ್ಮದಲ್ಲೂ ವರಿಸಬೇಕು ಅಂತ ಬಯಸಿರುವ ವಿಚಾರ ತಿಳಿದಿರುತ್ತೆ. ಹಾಗಾಗಿ ಅವರು ಅವಳ ಬಳಿ ಒಂದು ವಿಶೇಷ ದೇಹದಂಡನೆಯಂತಹ ತಪಸ್ಸಿನ ದಾರಿಯನ್ನು ಹಿಡಿಯೋದಾದರೆ ನೀನು ಮತ್ತೆ ಶಿವನನ್ನು ವರಿಸಬಹುದು ಅಂತ ಹೇಳ್ತಾರೆ. ಆದರೆ ಅದು ಬಹಳ ಕಠಿಣವಾದ ದಾರಿಯಾಗಿರುತ್ತೆ. ಶಿವನನ್ನೇ ಮದುವೆಯಾಗಬೇಕು ಅಂತ ಅಚಲವಾಗಿ ಬಯಸಿದ್ದ ಆಕೆ ಅದಕ್ಕೋಸ್ಕರ ಎಂಥ ಕಠಿಣ ಹಾದಿಯನ್ನು ಕ್ರಮಿಸೋಕೆ ಸಿದ್ಧವಿರ್ತಾಳೆ. ನಾರದರ ಮಾರ್ಗದರ್ಶನದಂತೆ ಮುಂದಿನ 1000 ವರ್ಷಗಳ ಕಾಲ ಆಕೆ ಕೇವಲ ಹೂವು ಹಣ್ಣುಗಳನ್ನು ತಿಂದು ಬದುಕ್ತಾಳೆ. ಅದಾದ ಬಳಿಕ 100 ವರ್ಷಗಳ ಕಾಲ ಕೇವಲ ತರಕಾರಿಗಳನ್ನು ಮಾತ್ರ ತಿಂತಾಳೆ. ಮತ್ತೆ ಮುಂದಿನ 3000 ವರ್ಷಗಳ ಕಾಲ ಕೇವಲ ಮರದ ಎಲೆಗಳನ್ನು, ವಿಶೇಷವಾಗಿ ಬಿಲ್ವ ಮರದ ಎಲೆಗಳನ್ನು ತಿಂದು ಬದುಕ್ತಾಳೆ. ಕಾಡಿನಲ್ಲಿ ಬರಿಯ ನೆಲದ ಮೇಲೆ ಆಗಸವೇ ಹೊದಿಕೆ ಎಂಬಂತೆ ಮಲಗಿ ನಿದ್ರಿಸ್ತಾ ಇರ್ತಾಳೆ. ಇಂತಹ ಕಠಿಣ ತಪಸ್ಸನ್ನು ಮಾಡಿದ ಕಾರಣವೇ ಅವಳಿಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು. ಹೀಗೆ ಬರಿಯ ಎಲೆಗಳನ್ನೇ ತಿಂದು ಬದುಕ್ತಿದ್ದ ಆಕೆ ಕೊನೆಗೆ ಅದನ್ನೂ ಬಿಟ್ಟು ಏಕಮನಸ್ಸಿನಿಂದ ಶಿವನನ್ನೇ ಧ್ಯಾನಿಸ್ತಾ ಏನನ್ನೂ ತಿನ್ನದೆ ನೀರನ್ನೂ ಕುಡಿಯದೆ ಬಹಳ ವರ್ಷಗಳ ಕಾಲ ತನ್ನ ತಪಸ್ಸನ್ನು ಮುಂದುವರಿಸ್ತಾಳೆ. ಎಲೆಯನ್ನೂ ಸಹ ತಿನ್ನೋದನ್ನು ಬಿಟ್ಟ ಕಾರಣ ಅವಳಿಗೆ ಅಪರ್ಣ ಅಂತ ಹೆಸರು ಬಂತು. ಪರ್ಣ ಅಂದರೆ ಎಲೆ ಅಂತ ಅರ್ಥ. ಅವಳ ಈ ಕಠಿಣ ತಪಸ್ಸಿನ ವಿಷಯ ವಿಶ್ವದೆಲ್ಲೆಡೆ ಪಸರಿಸಿತು. ಕಡೆಗೆ ಬ್ರಹ್ಮನು ಅವಳೆದುರು ಪ್ರತ್ಯಕ್ಷನಾಗಿ, ನಿನ್ನಂತಹ ಕಠಿಣ ತಪಸ್ಸು ಮಾಡಿದವರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಿಕ್ಕಿಲ್ಲ, ಶಿವನ ಕುರಿತಾಗಿ ನಿನ್ನ ಪ್ರೀತಿಯು ಅಷ್ಟು ಸತ್ಯ ಮತ್ತು ಪರಿಶುದ್ಧವಾದ ಕಾರಣ ಇದು ಸಾಧ್ಯವಾಯಿತು. ಖಂಡಿತವಾಗಿಯೂ ನೀನು ಅವನನ್ನು ಈ ಜನ್ಮದಲ್ಲೂ ಪತಿಯಾಗಿ ಪಡೆಯುತ್ತೀಯಾ ಅಂತ ಆಶೀರ್ವಾದ ಮಾಡ್ತಾನೆ. ಈ ದೇಹದಂಡನೆಯ ತಪಸ್ಸಿನ ಮೂಲಕ ಬ್ರಹ್ಮಚಾರಿಣಿ ಅಂತ ಪ್ರಸಿದ್ಧಿಯನ್ನು ಪಡೆದಂತಹ ದುರ್ಗೆಯ ರೂಪವನ್ನೇ ನವರಾತ್ರಿಯ ಎರಡನೇ ದಿನ ಪೂಜಿಸಲಾಗುತ್ತೆ. ಮಾತೆ ಬ್ರಹ್ಮಚಾರಿಣಿಯು ಕಡೆಗೂ ಶಿವನನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾಳೆ. ಈ ಅವತಾರದಲ್ಲಿ ಆ ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಾಗೂ ಇನ್ನೊಂದು ಕೈಯಲ್ಲಿ ಪವಿತ್ರ ಜಲವನ್ನು ತುಂಬಿದ ಕಮಂಡಲವನ್ನು ಹಿಡಿದಿರ್ತಾಳೆ. ಕೆಲವು ಕಡೆಗಳಲ್ಲಿ ಜನ ನವರಾತ್ರಿಯ ಸಂದರ್ಭ ಉಪವಾಸ ಆಚರಣೆ ಮಾಡುವ ಪದ್ಧತಿ ಇದೆ. ಅಂತಹ ಕಡೆಗಳಲ್ಲಿ ಈ ಮಾತೆ ಬ್ರಹ್ಮಚಾರಿಣಿಯನ್ನು ತಮ್ಮ ಉಪವಾಸ ವ್ರತವು ಯಶಸ್ವಿಯಾಗಲು ಶಕ್ತಿ ನೀಡು ಅಂತ ಬೇಡಿಕೊಳ್ತಾರೆ. ಈ ಅವತಾರದಲ್ಲಿ ದೇವಿಯು ನಮಗೆ ನಮ್ಮ ಗುರಿಯ ಕಡೆಗೆ ನಾವು ಹೇಗೆ ಏಕಮನಸ್ಕರಾಗಿ ಅದನ್ನೊಂದು ತಪಸ್ಸೆಂಬಂತೆ ಸತತ ಪ್ರಯತ್ನ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾಳೆ. ಜೊತೆಗೆ ಭಕ್ತಿ, ಸಂಯಮ, ಏಕಾಗ್ರತೆ, ಪ್ರಯತ್ನಶೀಲತೆ ಮುಂತಾದ ಪಾಠಗಳನ್ನು ಸ್ವ ಉದಾಹರಣೆಯಿಂದಲೇ ಹೇಳಿಕೊಟ್ಟಿದ್ದಾಳೆ. ಭಕ್ತರು ಆಕೆಯನ್ನು ಸದ್ಗುಣ, ಶಾಂತಿ, ಸಮೃದ್ಧಿ, ಸಂತೋಷ ಹಾಗೂ ಉದಾತ್ತತೆಯ ಪ್ರಾಪ್ತಿಗಾಗಿ ಪ್ರಾರ್ಥಿಸ್ತಾರೆ. ಇದಿಷ್ಟು ಮಾತೆ ಬ್ರಹ್ಮಚಾರಿಣಿಯ ವಿಶೇಷ ಕಥೆ. ನಾಳಿನ ಸಂಚಿಕೆಯಲ್ಲಿ ನಾವು ದುರ್ಗಾದೇವಿಯ ಮೂರನೇ ರೂಪವಾದ ಮಾತೆ ಚಂದ್ರಘಂಟಾಳ ಗುಣವಿಶೇಷಗಳನ್ನು ತಿಳಿಯಲಿಕ್ಕಿದ್ದೇವೆ. ಕೇಳೋಕೆ ಮರಿಬೇಡಿ. ನಮಸ್ಕಾರ.